ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕರೆಂಟ್ ಕದ್ದ ಆರೋಪ. ಜೆಪಿ ನಗರದ ನಿವಾಸದ ದೀಪಾಲಂಕಾರಕ್ಕಾಗಿ ವಿದ್ಯುತ್ ಕಂಬರಿಂದ ಅಕ್ರಮ ಸಂಪರ್ಕ. ಅಚಾತುರ್ಯ ಆಗಿದೆ, ದಂಡ ಕಟ್ತೀನಿ ಅಂತ ಎಚ್ ಡಿ ಕೆ ಸ್ಪಷ್ಟನೆ. ಯಾರು ವಿದ್ಯುತ್ ಕಳ್ಳತನ ಮಾಡಬಾರದು, ನಮ್ಮಂತಹ ಜವಾಬ್ದಾರಿ ಸ್ಥಾನದಲ್ಲಿರೋರು ತಪ್ಪು ಮಾಡಬಾರದು. ಎಚ್ ಡಿ ಕೆ ಮನೆಗೆ ಅಕ್ರಮ ವಿದ್ಯುತ್ ಸಂಬಂಧ, ಆ ಇಲಾಖೆಯವರು ಕ್ರಮ ಕೈಗೊಳ್ಳುತ್ತಾರೆ ಎಂದರು ಡಿ ಕೆ ಶಿವಕುಮಾರ್. ಕುಮಾರಸ್ವಾಮಿ ಬರೇ ಸುಳ್ಳು ಹೇಳ್ತಾರೆ, ವೈಯಕ್ತಿಕ ದ್ವೇಷ. ಕುಮಾರಸ್ವಾಮಿ ಅವರಿಗೆ ನಾನು ಉತ್ತರವೇ ಕೊಡಲ್ಲ, ಗ್ಯಾರಂಟಿ ಸರಿಯಾಗಿ ತಲುಪಿಲ್ಲ ಅನ್ನೋ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಸವಾಲನ್ನ ಸಂತೋಷ ಗೌರವದಿಂದ ಸ್ವೀಕರಿಸ್ತೀನಿ, ಅಸೆಂಬ್ಲಿಗೆ 4ನೇ ತಾರೀಕು ಆದ ಮೇಲೆ ದಾಖಲೆ ತರಲಿ. ಎಚ್ ಡಿ ಕೆ ಸವಾಲಿನ ಬಗ್ಗೆ ವ್ಯಂಗ್ಯವಾಡಿದ ಡಿಸಿಎಂ ಡಿ ಕೆ ಶಿ. ಪ್ರಬಲ ಹಿಂದುತ್ವದ ತಮುಖ ಮಾಡಿದ ದಳಪತಿ, ದತ್ತಮಾಲೆ ಮೂಲಕ ಕುಮಾರ ವಿಜಯ ಪರ್ವಕ್ಕೆ ಚಿಂತನೆ. ಡಿಸೆಂಬರ್ನಲ್ಲಿ ಕುಮಾರಸ್ವಾಮಿ ದತ್ತಮಾಲ ಧಾರಣೆ ಸಾಧ್ಯತೆ. ವಿಜಯೇಂದ್ರ ನೇಮಕದಿಂದ ಬಿಜೆಪಿಯ ಕೆಲವರಲ್ಲಿ ಅಸಮಾಧಾನ, ಬೇಸರಕ್ಕೆಲ್ಲ ಕಡಿವಾಣ ಹಾಕುವಂತೆ ಮಾಜಿ ಪ್ರಧಾನಿ ದೇವೇಗೌಡರ ಸಲಹೆ. ಎಚ್ ಡಿ ಡಿ ಸಲಹೆ ಬೆನ್ನಲ್ಲೇ ಅಸಮಾಧಾನ ಶಮನಕ್ಕೆ ಮುಂದಾಗಿರೋ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ. ಹೈಕಮಾಂಡ್ ಕರೆ ಬೆನ್ನಲ್ಲೇ ಅಸಮಾಧಾನಕ್ಕೆ ಬಿತ್ತ ತೆರೆ, ನೂತನ ರಾಜ್ಯಾಧ್ಯಕ್ಷರ ಜೊತೆ ಟೊಂಕ ಕಟ್ಟಿ ನಿಲ್ಲಿ ಅಂತ ಸೂಚನೆ. ತಡರಾತ್ರಿ ಏಕಾಏಕಿ ವಿಜಯೇಂದ್ರ ಭೇಟಿಯಾದ ಸಿಟಿ ರವಿ. ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಪಟ್ಟ ಬೆನ್ನಲ್ಲೇ ಹೊಸ ಚರ್ಚೆ. ಲೋಕಸಮರ ಹಿನ್ನೆಲೆ ಬಿಜೆಪಿಗೆ ಗಣಿ ದಣಿಯನ್ನ ಸೆಳೆಯಲು ತಂತ್ರ. ಮತ್ತೆ ಒಂದಾಗ್ತಾರ ಶ್ರೀರಾಮುಲು, ಜನಾರ್ದನ ರೆಡ್ಡಿ. ಅಶೋಕ್, ಅಶ್ವಥ್ ನಾರಾಯಣ್, ಸುನಿಲ್ ಕುಮಾರ್ ನಡುವೆ ಪೈಪೋಟಿ. ಯಡಿಯೂರಪ್ಪ ವಿಜಯೇಂದ್ರರ ಒಲವಿರೋದು ಉನ್ನತ ಶಿಕ್ಷಣ ಸಚಿವ, ಮಾಜಿ ಉನ್ನತ ಶಿಕ್ಷಣ ಸಚಿವರ ಮೇಲೆ. ಸಮುದಾಯವಾರು ರೇಸಲ್ಲಿ ಒಕ್ಕಲಿಗರಿಗೆ ಒಲಿಯತ್ತ ವಿಪಕ್ಷ ನಾಯಕ ಸ್ಥಾನ. ಚುನಾವಣೆಗೆ ಸ್ಪರ್ಧಿಸಲ್ಲ ಎನ್ನುತ್ತಾ ಸೈಲೆಂಟ್ ಆಗಿ ಶಾಮನೂರು ಸೊಸೆ ಅಖಾಡಕ್ಕಿಳಿಸಲು ರೆಡಿ. ದಾವಣಗೆರೆ ಚುನಾವಣೆ ಉಸ್ತುವಾರಿ ಈಶ್ವರ್ ಖಂಡ್ರೆಗೆ ಅರ್ಜಿ ಸಲ್ಲಿಕೆ. ಸಿದ್ದೇಶ್ವರ್ ಸೋಲಿಸಲು ಪಣ ತೊಟ್ಟಿರೋ ಶಾಮನೂರು ಫ್ಯಾಮಿಲಿ. ಹೆಬ್ಬಾಳ್ಕರ್ ಪುತ್ರ ಸ್ಪರ್ಧೆಯ ವಿಚಾರ ಎಲ್ಲೂ ಚರ್ಚೆಯಾಗಿಲ್ಲ. ಲೋಕಸಭೆಗೆ ಮಂತ್ರಿಗಳು ಸ್ಪರ್ಧಿಸುವಂತೆ ಹೈಕಮಾಂಡ್ ಸೂಚಿಸಿಲ್ಲ. ಬೆಳಗಾವಿ ಚಿಕ್ಕೋಡಿಯಲ್ಲಿ ಅಭ್ಯರ್ಥಿ ಆಯ್ಕೆಗೆ ಅರ್ಜಿ ಆಹ್ವಾನಿಸಿ ಯೋಗ್ಯರಿಗೆ ಮಣೆ ಎಂದ ಸತೀಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ಆರಂಭಿಸಲಿರೋ ಜೆಡಿಎಸ್ ಚಿಕ್ಕಮಗಳೂರಿನ ರೆಸಾರ್ಟ್ನಲ್ಲಿ 3 ದಿನ ಸಭೆ ನಡೆಸಲಿದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಶಾಸಕರು, ಎಂಎಲ್ಸಿ, ಕೋರ್ ಕಮಿಟಿ ಸದಸ್ಯರ ಸೇರಿ ಎಲ್ಲ ನಾಯಕರ ಜೊತೆಗೂ ಸಭೆ. ಎರಡು ದಿನವಾದರೂ ಪತ್ತೆಯಾಗದ ಉಡುಪಿ ಹಂತಕನ ಸುಳಿವು. ಕೊಲೆಗಾರನ ಟಾರ್ಗೆಟ್ ಹಸೀನಾ ಅನ್ನೋದು ಬಹುತೇಕ ಖಚಿತ. ಹಸೀನಾ ಕೊಲ್ಲಲು ಬಂದವನಿಗೆ ಅಫ್ನಾನ್ ಮತ್ತು ಐನಾಜ್ ಕೂಡ ಬಲಿ. ಕಲಾಸಿ ಪಾಳ್ಯ ಸುಧಾಕರನ್ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವೀಟ್. ಆಲ್ಕೋಹಾಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಿಂದ ಹೊರಬಂದಾಗ ವಿಜಯ್ ಕುಮಾರ್ ಪತ್ನಿಗೆ ಬೇರೊಂದು ಮದುವೆ. ವಿವಾಹ ಮಾಡಿಸಿದ್ದ ಸ್ನೇಹಿತ ಸುಧಾಕರನ್ ಅಲಿಯಾಸ್ ಕುಳ್ಳನನ್ನ ಕೊಂದ ವಿಜಯ್. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪುಂಡರ ಡೆಡ್ಲಿ ವೀಲಿಂಗ್, ಹಿಂಬದಿಯಲ್ಲಿ ಹುಡುಗಿಯರನ್ನ ಕೂರಿಸಿಕೊಂಡು ಹುಚ್ಚಾಟ. ಹಿರಿಯೂರು ಪಟ್ಟಣದ ಹೆದ್ದಾರಿ ಬಳಿ ಬೈಕ್ ನಂಬರ್ ಪ್ಲೇಟ್ ತೆಗೆದಿಟ್ಟು ಠಾಣೆ ಎದುರಲ್ಲೇ ವೀಲಿಂಗ್. ಕರಾವಳಿಯ ಜನಪದ ಕ್ರೀಡೆ ಕಂಬಳದಲ್ಲಿ ಹೊಸ ಪ್ರಯೋಗ. ಕಂಬಳದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆಗೆ ಪ್ಲಾನ್. ಸ್ಪಷ್ಟ ನಿಖರ ಮಾಹಿತಿ ಪಡೆಯಲು FAT ತಂತ್ರಜ್ಞಾನ ಬಳಕೆ. ಬೆಳ್ಳಂಬೆಳಗ್ಗೆ ಆತಂಕ ಸೃಷ್ಟಿಸಿದ ಬಾಂಬ್ ಬೆದರಿಕೆ ಕರೆ. ಎಲೆಕ್ಟ್ರಾನಿಕ್ ಸಿಟಿಯ TCS ಕಂಪನಿಯಲ್ಲಿ ಆತಂಕ.
ಹೊರಗಡೆ ಓಡಿ ಬಂದ್ರು ಉದ್ಯೋಗಿಗಳು ಕೆಲಸದಿಂದ ತೆಗೆದಿದ್ದಕ್ಕೆ ಮಾಜಿ ಉದ್ಯೋಗಿಯೇ ಮಾಡಿದ್ಲಂತೆ ಹುಸಿಕರೆ ದೀಪಾವಳಿ ಹಬ್ಬಕ್ಕೆ ಹೆಚ್ಚಾಯಿತು ವಾಯುಮಾಲಿನ್ಯ ಬೆಂಗಳೂರಿನ ಗಾಳಿಯು ಉಸಿರಾಟಕ್ಕೆ ಯೋಗ್ಯವಲ್ಲ ನಗರದ ಬಹುತೇಕ ಕಡೆ 100 ರ ಗಡಿ ದಾಟಿದ ವಾಯುಮಾಲಿನ್ಯ ಗುಣಮಟ್ಟ ಸೂಚಕ ಐಸ್ಲ್ಯಾಂಡ್ ನಲ್ಲಿ 48 ಗಂಟೆಯಲ್ಲಿ ಸುಮಾರು 1485 ಬಾರಿ ಭೂಕಂಪನ ಗ್ರೀನ್ವಿಕ್ ಪಟ್ಟಣದಲ್ಲಿ ಬಾಯಿ ತೆರೆದ ಭೂಮಿ ಲಾವಾರಸ ಚಿಮ್ಮಕ್ಕೆ ಶುರುವಾಗಿತ್ತು ಮತ್ತಷ್ಟು ಆತಂಕ ಇವತ್ತು ಭಕ್ತರಿಗೆ ಹಾಸನಾಂಬೆಯ ದರ್ಶನಕ್ಕೆ ಕೊನೆಯ ದಿನ ನಾಳೆ ಮುಚ್ಚಲಿರೋ ದೇವಸ್ಥಾನದ ಬಾಗಿಲು ಇವತ್ತು ಸಂಜೆಗೆ ಸಾರ್ವಜನಿಕ ದರ್ಶನ ಬಂದ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ